ಸಿನಿಮಾದಲ್ಲಿ ಸಾಕಷ್ಟು ಕನ್ನಡ ಇಂಡಸ್ಟ್ರಿ ಅಂದರೆ ಒಂದಿಷ್ಟು ಹೊಸ ನಟ ನಟಿಯರು ಬರ್ತಾರೆ ಒಂದಿಷ್ಟು ಜನ ಆಕಾಂಕ್ಷಿಗಳಿರ್ತಾರೆ ನಾನು ಸಿನಿಮಾದಲ್ಲಿ ನಟಿಸಬೇಕು ಅಂತ ಆದರೆ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ಇಲ್ಲಿರುವ ಕನ್ನಡ ನಟಿಯರನ್ನು ಬಿಟ್ಟು ಪರಭಾಷಾ ನಟಿಯರಿಗೆ ಮಣೆ ಹಾಕ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಅದು ಮುಂಚೆಯಿಂದನೂ ಹಾಗೆ ಇದೆ ಅನ್ಸುತ್ತಾ ಅಲ್ಲ ಇದೆ ಫುಲ್ ಸ್ಟಾಪ್ ಇಟ್ಟೆ ಹೇಳ್ತಿದ್ದೀರಾ ಹೌದು ಸರ್ ಯಾಕೆ ನಿಮಗೆ ಯಾವತ್ತಾದ್ರೂ ಆ ಥರ ಫೀಲ್ ಆಗಿದೆಯಾ ಯಾವತ್ತಾದರೂ ಫೀಲ್ ಆಗೋದಂತಲ್ಲ ಇಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಜನರು ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಆದ್ರೂ ಇವಾಗ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗೆ ಬೇರೆ ಇಂಡಸ್ಟ್ರಿಯಿಂದನೇ ಕರ್ಕೊಂಡು ಬರ್ತಾರೆ ಅವ್ರಿಗೆ ಭಾಷೆ ಬರಲ್ಲ ಇವಾಗ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ಭಾಷೆ ತುಂಬ ಇಂಪಾರ್ಟೆಂಟು ಯಾಕಂದರೆ ಇಮೋಷನ್ಸು ಇಲ್ಲಿ ಬಾಯಿಂದ ಡೈಲಾಗ್ ಬರೋದು ಬೇರೆ ಇಮೋಷನ್ಸ್ ಬೇರೆ ಅದು ಕನೆಕ್ಟ್ ಆಗೋಲ್ಲ ಅದು ಅಷ್ಟೆಲ್ಲ ಕರೆಸಿ ಕೊಟ್ಟು ಫ್ಲೈಟ್ ಚಾರ್ಜ್ ಕೊಟ್ಟು ಇಲ್ಲಿ ಬ ದೊಡ್ಡ ದೊಡ್ಡ ಸ್ಟೇ ಕೊಟ್ಟು ಕರ್ಕೊಂಡು ಬರ್ತೀರ ಬಟ್ ನಾವು ಐ ಮೀನ್ ನಮ್ಮ ಕನ್ನಡದಲ್ಲಿ ಇರೋಂಥ ಸಾಕಷ್ಟು ಹೀರೋಯಿನ್ಸು ಸಂಭಾವನೆ ವಿಷಯದಲ್ಲಿ ನಾವು ರಿಜೆಕ್ಟ್ ಆಗ್ ಆಗ್ತೀವಿ ಅಷ್ಟ ನಿಮ್ಮ ಇವಾಗ ನಾನೇ ಫಾರ್ ಎಕ್ಸಾಂಪಲ್ ನಾನೇ ತೊಗೊಂಡ್ರೆ ಟೆನ್ ಇಯರ್ಸ್ ಆಯಿತು ಇಂಡಸ್ಟ್ರಿನಲ್ಲಿ ನಾನು ಹದಿನೈದು ಕನ್ನಡ ಸಿನಿಮಾ ಮಾಡಿದ್ದೀನಿ ಇವತ್ತಿಗೂ ನಾನು ಅವ್ರಿಗೆ ಇಷ್ಟು ತೊಗೊತಾ ಇದ್ದೀನಿ ಅಂದರೆ ಅಷ್ಟು ತೊಗೊಳ್ತಾ ಇದ್ದೀರಾ ನೀವು ಒಂದು ಒನ್ ಲ್ಯಾಕ್ ಟೂ ಲ್ಯಾಕ್ ಬಿಟ್ಟು ನಮ್ಮ ಇಂಡಸ್ಟ್ರಿ ಹೊರಗಡೆ ಬಂದೇ ಇಲ್ಲ ಹತ್ತು ವರ್ಷದಿಂದ ಅವರು ಒನ್ ಲ್ಯಾಕ್ ಟೂ ಲ್ಯಾಕಲ್ಲೇ ಇದ್ದಾರೆ ಅವರು ಬಟ್ ಅವ್ರಿಗೆ ಮಾತ್ರ ಸಾಕಷ್ಟು ಫೆಸಿಲಿಟೀಸ್ ಕೊಟ್ಟು ಕರ್ಕೊಂಡು ಬರ್ತಾರೆ ಯಾಕೆ ಅಂತ ನಂಗೆ ಗೊತ್ತಿಲ್ಲ ಅಂದರೆ ಕನ್ನಡ ನಟಿಯರಿಗೆ ಯಾವುದೇ ಫೆಸಿಲಿಟಿಗಳಾಗಲಿ ಇಂಥದ್ದೇನು ಮಾಡ್ಕೊಡಲ್ವಾ ಕನ್ನಡ ಚಿತ್ರರಂಗ ಅಂತ ಇವಾಗ ಕನ್ನಡ ನಟಿಯರಂದರೆ ಬ್ಯಾಂಗ್ಳೂರಲ್ಲೇ ಇರ್ತಾರೆ ಅಲ್ಲಿಂದನೇ ಬರ್ತಾರೆ ಪ್ರತಿಯೊಂದು ಅವ್ರ ಅವ್ರ ಕನ್ವೀನಿಯೆಂಟ್ ಲ್ಯಾಂಗ್ವೇಜ್ ಬರುತ್ತೆ ಎಲ್ಲ ಈಸಿ ಆಗುತ್ತೆ ಬಟ್ ಆದ್ರೂ ಬೇಡ ಅವ್ರಿಗೆ ಕನ್ನಡ ನಟಿಯರ್ ಬೇಡ ಇದನ್ನು ನೀವು ಒಪ್ಕೋತೀರ ಹಾಂ ಒಪ್ಕೊಂಡು ಗ್ಯಾರಂಟಿ ಯಾಕಂದರೆ ಇದ್ರ ಜೊತೆ ಈಗ ಕನ್ನಡದಲ್ಲಿ ನೀವು ಹೆಂಗೆ ಆ್ಯಕ್ಟ್ ಮಾಡಿದ್ರೋ ಅದೇ ರೀತಿ ತಮಿಳಿನಲ್ಲಿ ಕೂಡ ಎರಡು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ ಬಟ್ ಆಮೇಲೆ ಎಲ್ಲೂ ಕೂಡ ನೀವು ತಮಿಳಿನಲ್ಲಿ ಕಂಟಿನ್ಯೂ ಕೂಡ ಆಗಿಲ್ಲ ಯಾಕೆ ಹೇಳಿ ಸೊ ಇವಾಗ ನಾನು ಹೇಳಿದೆ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಪ್ಲಸ್ ನಮ್ಮ ಇಲ್ಲಿ ಕನ್ನಡ ಸಿನಿಮಾ ಅಂದರೆ ನನಗೆ ಏನೋ ಒಂದು ಫೀಲು ನಮ್ಮವರು ಒಂದು ಕಂಫರ್ಟ್ ಝೋನ್ ಇರುತ್ತೆ ನಮ್ಮವರು ಅಂತ ಅಂದರೆ ಎಲ್ಲರೂ ಕನ್ನಡ ಮಾತಾಡ್ತಾ ಇರ್ತಾರೆ ನಮ್ಮ ಮನೆಯಿಂದ ಟ್ರಾವೆಲ್ ಮಾಡ್ತೀನಿ ಮನೆಯಿಂದನೇ ಹೋಗ್ಬೋದು ವಾಪಸ್ ರಾತ್ರಿ ಮನೆಗೆ ಬರ್ಬೋದು ತಮಿಳ್ ಸಿನಿಮಾಗೆ ಆ್ಯಕ್ಚುಲಿ ಕನ್ನಡ ಸಿನಿಮಾಗಿಂತ ಮುಂಚೆ ಫಸ್ಟ್ ನಾನು ಮಾಡಿದ್ದು ತಮಿಳ್ ಸಿನ್ಮಾ ತಮಿಳ್ ಇಂಡಸ್ಟ್ರಿಗೆ ಹೋದಾಗ ಅಲ್ಲಿ ಫುಡ್ ಪ್ರಾಬ್ಲಮ್ ವೆದರ್ ಪ್ರಾಬ್ಲಮ್ ಎಲ್ಲರೂ ಮಾತಾಡೋದು ತಮಿಳು ಅದು ಏನೂ ನನಗೆ ಕಂಫರ್ಟ್ ಅನಿಸ್ಲಿಲ್ಲ ಸೊ ಎರಡು ಸಿನಿಮಾ ಮಾಡಿದೆ ತಮಿಳಲ್ಲಿ ನಂತರ ನಾನು ಲೈಫು ಇಷ್ಟೇ ಮಾಡಿದೆ ಕನ್ನಡ ಲೈಫು ಇಷ್ಟೇ ಮಾಡಿದಾಗ ನಂಗೆ ಸಾಕಷ್ಟು ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದ ನಂತರ ಡ್ರಾಮಾ ನನ್ನ ಲೈಫಲ್ಲಿ ಯಾರೇ ಕೂಗಾಡಲಿ ಸೊ ನಾನ್ ಸ್ಟಾಪ್ ನನ್ಗೆ ಸಿನಿಮಾಗಳು ಬರ್ತಾ ಇತ್ತು ನನಗೆ ಇಲ್ಲೇ ಕಂಫರ್ಟ್ ಅನ್ಸ್ತು ಸೊ ಹಾಗಾಗಿ ನಾನು ಕನ್ನಡ ಇಂಡಸ್ಟ್ರಿ ಬಿಟ್ಟು ಮತ್ತೆ ಟ್ರೈ ಮಾಡಕ್ ಹೋಗ್ಲಿಲ್ಲ ಆ ಕಡೆ